ನಾಗಿರ್ಬೇಕು ನಾವೆಲ್ಲ ಕಿವಿಗಿಟ್ಟಾದ್ರೂ ದಾಸವಾಳ ಚೆನ್ನಾಗಿರ್ಬೇಕು ನಾವೆಲ್ಲ ಪ್ರೇಮ್ ದಾಸವಾಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರೇಮ್ ಅವ್ರ ಬಗ್ಗೆ ಮಾತಾಡ್ತದೆ ದಾಸವಾಳ ಅಂದರೆ ಟೀಮಲ್ಲಿ ಇರೋದು ಒಂದೇ ಒಂದು ಫ್ಲವರ್ ಹೀರೋಯಿನ್ ಮಾತ್ರ. ಸೊ ಪ್ರೇಮ್ ಅವ್ರು ಏನು ಕೇಳ್ತಾ ಇದ್ದಾನೆ ನಿಮಗೆ, ಆ್ಯಕ್ಟಿಂಗ್ ಮಾಡು ಅಂತ ಯಾರು ಹೇಳಿದ್ರು ಹೀರೋ ಆಗು ಅಂತ? ನಾನು ಸುಮ್ಮನೆ ಕನ್ನಡ ಹಿಂಗೆಲ್ಲ ತಲೆ ಕೆಡಿಸಿದಾರೆ ಅಂದರೆ ಯಾರು? ಅಲ್ಲ ಅದೇ ನಾನು ಸುಮ್ಮನೆ ನೋಡ್ಕೊಂಡೆ ಕನ್ನಡಿಯಲ್ಲಿ ಮುಖನ, ಬಡಿ ಮಗನ ಎಂತೆಂಥವ್ರು ಹೀರೋಗಳಾಗ್ತವ್ರೆ, ನೀನು ಯಾಕೆ ಆಗಬಾರ್ದು ಒಂದು ತೊಡೆ ತಟ್ಟಲ್ಲಿ. ಮೂರನೇ ಸಿನಿಮಾ ಇದು, ಪ್ರೀತಿ ಯಾಕೆ ಭೂಮಿಯಲ್ಲಿದೆ ಅಡ್ಡ. ನಾನು ಫಸ್ಟ್ ಜೋಗಿ ಆದಮೇಲೆ, ಜೋಗಿ ಹಾಕಿ ಮುಂಚೆನೆ ಕರಿ ಆದಮೇಲೆ ಎಕ್ಸ್ಕ್ಯೂಸ್ ಮೀ ಟೈಮಲ್ಲಿ ಅದು ಆಟೋಮೆಟಿಕ್ಲಿ ಆಗ್ಬಿಡ್ತು, ಹೆಂಗೆ ಅಪ್ತು ಅಂತ ಗೊತ್ತಿಲ್ಲ ನನಗೆ. ಎಕ್ಸ್ಕ್ಯೂಸ್ ಮೀ ಪ್ರೇಮೆ ಆ್ಯಕ್ಟ್ ಮಾಡ್ತಾರೆ, ಪ್ರೇಮೆ ಇರೋ ಪ್ರೇಮೆ ಇರೋ ಪ್ರೇಮೆ ಸೆಕೆಂಡ್ ಪಿಕ್ಚರ್ಗೇನೆ ಓಕೆ ಕರಿ ಆದಮೇಲೆ ಎಕ್ಸ್ಕ್ಯೂಸ್ ಮೀಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಯಾರಿಗೇ ಆಗಲಿ ಒಂಚೂರು ಹುಳ ಬಿಟ್ಟ ತಕ್ಷಣ ಏನಾಗ್ಬಿಡ್ತದೆ ನಿಮಗೆ, ಆಟೋಮೆಟಿಕ್ಲಿ ಅದು ರನ್ ಆಗಿ ಸ್ಟಾರ್ಟ್ ಆಗುತ್ತೆ. ಏನೇ ಆಗಲಿ ಬೇಸಿಕಲಿ ಕ್ರಿಯೇಟರ್ಸ್ಗೆಂದ್ರೆ ಕೇಳಬೇಕಾ, ಅದು ರನ್ ಆಗ್ತಾನೇ ಇರುತ್ತೆ ಮಲಗಿದಾಗ್ಲೂ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಯಾವಾಗಲೂ ಕೇಳೋರು ಮೀಡಿಯಾ ನನಗೆ, ಫಸ್ಟ್ ಆಫ್ ಆಲ್ ಹೀರೋ ಮಾಡಿದ್ದೆ ಮೀಡಿಯಾ ನನಗೆ. ಎಸ್, ಬಿಕಾಸ್ ಏನಕ್ಕೆ ಅಂದರೆ ನಾನು ಯಾವಾಗಲೂ ಅದು ಪ್ರೇಮ್ ಆ್ಯಕ್ಟ್ ಮಾಡ್ತೇನೆ, ಪ್ರೇಮ್ ಆ್ಯಕ್ಟ್ ಮಾಡ್ತೇನೆ. ನಾನು ಸ್ಟೇಟ್ಮೆಂಟೇ ಕೊಟ್ಟಿರಲಿಲ್ಲ. ನೀವು ಹೇಳಿದೆ ಬರೆದ್ರ ಅವರು? ಇಲ್ಲ ಇಲ್ಲ, ನಾನು ಸ್ಟೇಟ್ಮೆಂಟೇ ಕೊಟ್ಟಿರಲಿಲ್ಲ. ಓಕೆ, ಆವಾಗಲೇ ಸ್ಟಾರ್ಟ್ ಆಯ್ತು. ಯಾಕಂದರೆ ಅವಾಗ ನಿಮ್ಗೆ ಎಕ್ಸ್ಕ್ಯೂಸ್ ಟೈಮಲ್ಲಿ ನಿಮ್ಗೆ ಅಷ್ಟು ಮೀಡಿಯಾ ಅಷ್ಟು ಇದಿರಲಿಲ್ಲ ನಿಮಗೆ. ಓಕೆ, ನಾವೆಲ್ಲ ಪ್ರೆಸ್ ಮೀಟ್ ಮಾಡ್ತಿದ್ವಿ ಯಾವಾಗ ರೇರು ನಿಮಗೆ, ನಿಮಗೆ ಗೊತ್ತಿದೆ ಅದೆಲ್ಲ. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೇನಾಗೋಯ್ತು ನನಗೆ, ಎಲ್ಲರೂ ಕೇಳಕ್ಕೆ ಸ್ಟಾರ್ಟ್ ಮಾಡು ಜನ ಎಲ್ಲೋದ್ರೂ, ಗ್ರೋ ಏನು ಗ್ರೋ ಆ್ಯಕ್ಟ್ ಮಾಡಿ, ಗ್ರೋ ಆ್ಯಕ್ಟ್ ಮಾಡಿ, ಗ್ರೋ. ಅದೇನಾಯಿತು, ಒಂದು ಕಡೆ ಒಂದು ಪತ್ರಿಕೆಯಲ್ಲಿ ಅಡ್ಡ ನೆಕ್ಸ್ಟ್ ಪ್ರೇಮ್ ಅಡ್ಡ ಮಾಡ್ತಾನೆ ಅಡ್ಡ ಮಾಡ್ತೇನೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಕರಿ ಆದಮೇಲೆ. ಓಕೆ, ಆ ಅಡ್ಡನ ಎಲ್ಲರೂ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಮೂಲೆಗೆ ಹೋಗಿ ಎಲ್ಲೇ ಹೋಗ್ಲೂ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಮಾಡ್ಬೋದು ಹೇಳಿದ್ರೆ, ನೀವ್ಯಾಕೆ ಮಾಡ್ಬೋದು ಮಾಡ್ಬೋದು, ಸರಿ ನಡೆಯ ಒಂದು ಕತೆ ಮಾಡಿದ್ವಿ. ಕತೆ ಮಾಡ್ಕೊಂಡು ನಾನು ಪ್ರೀತಿ ಹಾಕೊಂಡ್ಮೇಲೆ ಕತೆ ಮಾಡಿದಾಗ ಏನಾಯಿತು, ಸೊ ಬೇರೆಯವ್ರನ್ನ ಇಟ್ಕೊಂಡು ಪಿಕ್ಚರ್ ಮಾಡ್ಬೇಕಾಯ್ತು ನಾನು. ಬಟ್ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಎಲ್ಲರೂ ಸೇರ್ಕೊಂಡು, ಇಲ್ಲ ನೀವು ಮಾಡಿ ನೀವು ಮಾಡಿ ಸ್ಟಾರ್ಟ್ ಮಾಡಿದ್ದು ಸಿನಿಮಾ. ನಿಮಗೆ ಡೈರೆಕ್ಟರ್ ಆಗಿದ್ದ ಮುಂಚೆ ಯಾವ ಥರ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಥವಾ ನಾನು ಆ್ಯಕ್ಟಿಂಗ್ಗೋಸ್ಕರ ಬರಬೇಕು ಅಂತ ಮಾಡಿದ್ದೀನಿ ಬುದ್ಧಿ? ಆ್ಯಕ್ಟಿಂಗ್ಗೋಸ್ಕರ ಅಂತಿಲ್ಲ, ಕ್ರಿಯೇಟರ್ ನಾವು, ಮೇಕರ್ಗಳು ನಾವು. ನಾನು ತುಂಬ ಇವತ್ತೂ ತುಂಬ ಪ್ರೀತಿ ಮಾಡೋದು ತುಂಬ ಇಷ್ಟಪಡೋದು ಅಲ್ಲ. ಮತ್ತೆ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ವರ್ಷಕ್ಕೆ ಮೂರು ಸಿನಿಮಾ ಮಾಡಿಕೊಂಡು ಈ ರೀತಿ ಬ್ಯುಸಿ ಆಗೋದ್ರೆ ಮೊದಲೇ ಡೈರೆಕ್ಟರ್ಗಳು ಕೊಡ್ತದೆ ಏನು ಸರ್? ಕರೆಕ್ಟಾ ಸರ್? ಈ ಥರ ನೀವು ಆ್ಯಕ್ಟಿಂಗಿಗೆ ಹೋದ್ರೆ ಇನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಎಲ್ಲರೂ ಅದೇ ಹೇಳೋದು, ಫಸ್ಟು ಉಪೇಂದ್ರ ಅವರು ಡೈರೆಕ್ಟರ್ ಇದ್ದರು, ಆಮೇಲೆ ಆ್ಯಕ್ಟ್ ಮಾಡಿದ್ರು ಅವ್ರು ಬಿಟ್ಟೇ ಬಿಟ್ಟರು. ಮತ್ತು ಅವ್ರು ಯಾವಾಗಲೂ ಒಂದು ಸರ್ ಮಾಡ್ತಾರೆ, ಪ್ರೇಮು ಅದೇ ಲೈನ್ಗೆ ಹೋಗ್ಬಿಡ್ತಾನೆ, ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಎಕ್ಸೆಪ್ಟ್ ಎಲ್ಲರೂ ಅದೇ ಹೇಳ್ತಾರೆ ಜನ ಎಲ್ಲ. ಪ್ರೇಮ್ ಮೋಸ್ಟ್ಲಿ ನೀನು ಸೀರಿಯಸ್ಸಾಗಿ ಆ್ಯಕ್ಟಿಂಗ್ ನಿಂತುಬಿಟ್ಟಿದ್ಯಾ ಡೈರೆಕ್ಟ್ ಮಾಡಲ್ಲ ಅಂತ. ನೆಕ್ಸ್ಟ್ ಇಯರ್ ಮಾಡ್ತೀನಿ ಖಂಡಿತವಾಗ್ಲೂ. ಡೈರೆಕ್ಷನ್ ಸಂಭಾವನೆ ಏನೋ ಜಾಸ್ತಿ ಕೊಡ್ತಾವ್ರ? ಈ ಏನು ಯಾರು ಬೆಸ್ಟ್ ಏನು ಗೊತ್ತಾ ಇಲ್ಲ, ಅದಕ್ಕೆ ಕೇಳಿದೆ ನೀವು ಡೈರೆಕ್ಟ್ರೊಂದು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ನೋಡಿ ಸರ್ ಡೈರೆಕ್ಟ್ ಮಾಡಿಕೊಂಡು. ಅಲ್ಲ ಅಲ್ಲ, ಮಾಡಬೇಕು ಇವಾಗ, ಅದು ಇಲ್ಲ ಗ್ಲಾಮರ್ ನೋಡಿ ಕೆನ್ನೆಗಳೆಲ್ಲ ಹಬ್ಬ ಹೇರ್ ಸ್ಟೈಲ್ ಫುಲ್ ಕಲಾವಿದ್ರು. ಆಮೇಲೆ ಈಗ ಒಂದು ರಮೇಶ್ ಏನೋ ಒಂದು ಸೀನ್ ಹೇಳ್ಬೇಕು, ಏನೋ ಒಂದು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ರೆ ಆಕ್ಟಿಂಗ್ ಅಂದ್ರೆ ಕೇಳ್ತಾರದ್ ನಾನು. ಅಟ್ಲೀಸ್ಟ್ ಏನು ನಿಮ್ಮ ಪ್ರಾಬ್ಲಮ್ ಏನಾಗ್ಬಿಡಿದೆ ಅಂದರೆ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ನಮ್ಮ ಸಿನಿಮಾ ಒಂಚೂರು ನೋಡಿ ನನ್ನ ಮಕ್ಕಳು ನೋಡ್ತಾವ್ರೆ, ನನ್ನ ಹೀರೋ ಅಂತ ಒಪ್ಕೊಂಡವ್ರೆ ಅಂದಮೇಲೆ ಮಾಡಬೇಡ ಅದಕ್ಕೇನಂತೆ ಮಾಡಿದೆ ಅಂದರೆ ರಿಜೆಕ್ಟ್ ಮಾಡಿಬಿಡಿ ಥಾತ್ ನನ್ನ ಮಗನೆ ಬೇಡ ಹೋಗ ಅಂತಂದಿದ್ರೆ ಅದಕ್ಕೆ ಬೇಡ ಹೋಗ್ರಿ, ನಾನು ಡೈರೆಕ್ಷನ್ ಮಾಡ್ತೀನಿ, ಆ್ಯಕ್ಷನ್ ಕಟ್ ಹೇಳ್ತೀನಿ ಅಂತ. ಸೊ ಪ್ರೀತಿ ಅಕ್ಕ ಮೂಲದ ಆ ಟೈಮಲ್ಲಿ ನೀವು ಬಿಲೀವ್ ಆರ್ ನಾಟ್, ಆ ಟೈಮಲ್ಲಿ ಫಸ್ಟ್ ವೀಕು ಕರ್ನಾಟಕದಲ್ಲಿ 3 crore ಚಿಲ್ಲರೆ ಬಂತು ಫಸ್ಟ್ ವೀಕು. ಓಕೆ, ನಿಮಗೆ 6 years ಬ್ಯಾಕು, ನಿಮಗೆ ಆ ಮಟ್ಟದ್ದು ರೆಕಾರ್ಡ್ ಆಗಿದ್ದು ಅದು ಸಿನಿಮಾ ಫಸ್ಟ್ ವೀಕ್ನೇ, ಅಷ್ಟು ಶೇರ್ ಬಂದ ಸಿನಿಮಾ ಅದು. ಸೊ ಸೆಕೆಂಡು ಅಡ್ಡ ಮಾಡಿದ್ವಿ, ಅಲ್ಲಿ ನಾನು ಬೈದ್ರು ಸಿಕ್ಕಾಬಿಟ್ಟೆ, ಪ್ರೇಮ್ ಏನ್ರಿ ಕ್ಲೈಮ್ಯಾಕ್ಸ್ ಆಡ್ ಮಾಡ್ಬಿಟ್ಟು ಅಂತ ಅರ್ಧ ಜನ, ಪ್ರೇಮ್ ಯಾಕೆ ಆ್ಯಕ್ಟ್ ಮಾಡಕ್ಕೆ ಬಂತ ಅರ್ಧ ಜನ. ಆದರೆ ಅಡ್ಡ ಮಾಡಿದಾಗ ಸಿಕ್ಕಾಬಿಟ್ಟೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ರೀ ಆ್ಯಕ್ಟ್ ಮಾಡಿ ಅನ್ನೋ, ಅಯ್ಯೋ ಒಳಗೆ ಬಂದ್ಬಿಡ್ತು ಕೆಳಗಡೆ ಅಂತ. ನಮ್ಗೆ ಇನ್ನೂ ಇಂಪ್ರೆಸ್ ಆಗೋಯ್ತು. ನಾನು ಮಟ್ಟ ಸೀರಿಯಸ್ಸಾಗಿ ಪಿಕ್ಚರ್ ಮಾಡಿಬಿಟ್ಟು ನಿಂತಿದ್ದೆ ನಾನು. ಡೈರೆಕ್ಷನ್ ಮಾಡೋದು 3-4 ಸಿನಿಮಾ ಡೈರೆಕ್ಷನ್ ಒಪ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಮಾಡಿದ ಡೈರೆಕ್ಷನ್ 2-1 ಸಿನಿಮಾ. ದೆನ್ ಆ ಟೈಮ್ ಮಾಡೋ ಟೈಮಲ್ಲಿ ನನಗೆ ರಮೇಶ್ ಅಣ್ಣ ನಾನು ಎಲ್ಲ ನಮ್ಮ ಮೈಸೂರಿನ ಪಿಕ್ಚರ್ 3 ತುಕ್ಕೋದಲ್ಲ, ಆಗ ನನಗೆ ಅಣಜಿನಾಗ್ರ ತುಂಬ ಕ್ಲೋಸ್ ನನಗೆ. ಯಾಕಂದರೆ ನನಗೆ ಊಟ ಆಗ್ತವನು ಒಂದು ಟೈಮಲ್ಲಿ, ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗ ರೋಡಲ್ಲಿ ಚಪ್ಪರ್ ಥರ ಹಾಲ್ಕೊಂಡಿದ್ದಾಗ ನಾವು ಮನೆ ಕರ್ಕೊಂಡು ಊಟ ಆಗ್ತವನು. ಮತ್ತು ಇದಕ್ಕೆ ಇದು ನನಗೆ ಒಂದು ಅನ್ನದ್ರೋಣ. ಖಂಡಿತ ಖಂಡಿತವಾಗ್ಲೂ ನಾನು ಯಾವಾಗಲೂ ಕೇಳುವ ಮಚ್ಚ ನನಗೆ ಹಿಂಗಾಗಿದೆ ಕಣೋ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕಣೋ, ನಂಗೆ ಹೆಲ್ಪ್ ಮಾಡೋ ಸಪೋರ್ಟ್ ಮಾಡೋ ಅಂತ ಹೇಳ್ಕೋಬಾರ್ದು ಮೀಡಿಯಾ ಮುಂದೆ ಕುತ್ಕೊಂಡು. ನಾನು ಹೇಳೋದು ಸರ್, ನಾನು ಹೇಳಿದೆ ಪಿಕ್ಚರ್ ಮಾಡೋ ಮಗ, ಒಂದು ಕೆಲಸ ಮಾಡ್ಕೊಡ್ತೀನಿ ಸಿನಿಮಾ ನಿಮಗೆ, ನನಗೆ ಯಾವ್ದಾರು ಡೈರೆಕ್ಟ್ರ್ ಬೇಕು, ಯಾರು ಡೈರೆಕ್ಟ್ರ್ನ ಹೇಳಿದ್ರೆ ಇದು ಮಾಡ್ಬೋದು, ಯಾರು ಹೇಳ್ತಾರೆ. ಸೊ ರಮೇಶ್ ಅಣ್ಣ ಏನು ಮಾಡ್ಬಿಟ್ರು ನಂಗೆ ಎಲ್ಲ ಸೇರ್ಕೊಂಡು ರಮೇಶ್ ಅಣ್ಣ ಸಿಕ್ಕಾಗ ನಾನೊಂದು ಕತೆ ಹೇಳ್ತೀನಿ ಸರ್ ಕೇಳ್ತೀರಾ ಅಂದ್ರೆ ರಮೇಶ್ ಅಣ್ಣ, ಏ ಅಣ್ಣ ನೀವೇನಣ್ಣ ನೀವು ಹೇಳಿ ನೀವು ಅಂದರೆ ಮಾಡ್ಬಿಡೋಣ. ರಮೇಶ್ ಅಣ್ಣ 10 minutes ಕತೆ ಹೇಳಿದ್ದನ್ನ ಓನ್ಲಿ ಕಾಫಿ ಕೊಟ್ಕೊಂಡು ಹೇಳಿದೆ ಅಂತ ಅಲ್ಲೇ ಹೇಳಿದೆ, ಅಣ್ಣ ನೀವು ಮಾಡಿ ನಾನು ಮಾಡ್ತೀನಿ ಪಿಕ್ಚರ್ ಇದು. ಓಕೆ, ಯಾಕೆ ಮಾಡಿದೆ, ಯಾಕಂದರೆ ಅದು ತುಂಬ ಹತ್ರವಾಗಿ ಪಾತ್ರ ಅದು. ಎಲ್ಲ ರೀಲ್ಸ್ಗೆ ನಾನು ಹೇಳಿದ್ರೆ ರಮೇಶ್ ಅಣ್ಣ ಆವಾಗಲೇ ಹೇಳಿದ್ರಲ್ಲ, ಮನೆ ಪಕ್ಕದ ಹುಡುಗ ಅಂತೀವಲ್ಲ ನಾವು, ಹೀರೋ ಅಂದ ತಕ್ಷಣ 6-pack ಅಲ್ಲ 7-pack ಅಲ್ಲ ಏನು ಫುಲ್ ಗ್ಲಾಮರ್ ಅಲ್ಲ ಅದೆಲ್ಲ ಇದೆಲ್ಲ, ನಮ್ಮನೆ ಹುಡುಗ ಅಂತ ಒಪ್ಕೋಬೇಕು ಜನ. ಯಾವನೋ ರೋಡಲ್ಲಿ ಹೋಗೋನ್ ಕಣೆ ನಮ್ಮವನು ಪಾಪ ಅಯ್ಯೋ ಅಯ್ಯೋ ಅನ್ಬೇಕು, ಆ ಥರ ಇದ್ದರೆ ಅದು ಕ್ಯಾಚ್ ಆಗ್ಬಿಡುತ್ತೆ ಕ್ಯಾರೆಕ್ಟ್ರು. ಸೊ ಆ ಥರ
ಅಲ್ಲ ದುಡ್ಡು ಕೊಡ್ತಾರ ದುಡ್ಡು ಎಷ್ಟು ಹೇಳ್ರಿ ಹಂಗೆ ಬೇಡ ದುಡ್ಡು ಎಲ್ಲ ಯಾಕೆ ಸುಮ್ಮನೆ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ದುಡ್ಡೆಲ್ಲ ಕಟ್ಟಕ್ಕಾಗುತ್ತೆ ಸರಿ ಹೋಗ್ಲಿ ಮನೇಲಿ ನೀವು ಐ ಮೀನ್ ಈ ರೀತಿ ಗ್ಲಾಮರ್ ಆಗಿಲ್ಲ ಕಾಣಿಸ್ಕೊಮೇಲೆ ರಕ್ಷಿತ್ ಅವ್ರು ಏನಂತ ಕಮೆಂಟ್ ಮಾಡಿದ್ರು ಇಲ್ಲ ಪಾಪ ಅವ್ರೇನು ಕಮೆಂಟ್ ಮಾಡಿ ಯಾಕಂದ್ರೆ ಬೇಸಿಕಲಿ ಅವರು ಹೀರೋಯಿನ್ ಅಲ್ಲ ಸಿನಿಮಾ ಟಾಪ್ ಹೀರೋಯಿನ್ ಅವ್ರನ್ನ ಕೊಟ್ಬಿಟ್ಟು ನೀವು ಇವಾಗ ಹೀರೋ ಏ ಇಲ್ಲಪ್ಪ ನಾನು ಆ್ಯಕ್ಚುಲಿ ನಾನು ಬೇಡ ಅಂತಲೂ ಹೇಳಿಲ್ಲ ನಾನು ಆ ಥರ ಅಲ್ಲ ಅಂದ್ರೆ ನೆಕ್ಸ್ಟ್ ಏನಾರ ನೀವು ಅವರಿಬ್ರು ಒಟ್ಟಿಗೆ ಬರೋ ಒಂದು ಏನಾರ ಇನ್ನೂ ನೆಕ್ಸ್ಟ್ ಇಯರ್ ನೋಡೋಣ ಓಕೆ ಪ್ಲಾನ್ ಇದೆಯಾ ನೋಡುವ ಹೇಳೋಕ್ಕಾಗಲ್ಲ ಏನೋ ಮಾಡ್ಕೊಂಡಿರ್ತಾರೆ ಸೊ ಮತ್ತೆ ಐಶ್ವರ್ಯ ಭಾಷೆ ಬಂದಿಲ್ಲ ಅಂದ್ರೆ ಮಾತಾಡ್ಸೋದೆ ಕಷ್ಟ ಅದು ಯಾಕೋ ಗೊತ್ತಿಲ್ಲ ಕನ್ನಡ ಪ್ರೀತಿ ಜಾಸ್ತಿ ಓಕೆ ದಾಸವಾಳಕ್ಕೆ ನಿಮ್ಮ ಯು ಆರ್ ಫ್ರಮ್ ಮಲಯಾಳಂ ಅಲ್ವಾ ಕೇರಳ ಐ ಆಮ್ ಬೋರ್ನ್ ಬ್ರಾಟ್ ಅಪ್ ಇನ್ ತಮಿಳುನಾಡು ಬಟ್ ಮಲಯಾಳಿ ಓಕೆ ಮಲಯಾಳಂ ಅಲ್ಲಿ ನಿಮ್ಮ ದಾಸವಾಳಕ್ಕೆ ಏನಂತಾರೆ ಇಟ್ಸ್ ಕಾಲ್ ಚೆಂಬರತಿಪ್ಪು ಕಾಲ್ ಪಡನ್ ಕಾಲು ಚೆಂಬರತಿ ಕಾಲು ಚೊಂಬು ಆರತಿ ಚೆಂಬರತಿ ಬಿಡಿಸಿ ಹೇಳಿದಾಗ ಕಾಲು ಚೊಂಬು ಆರತಿ ಹೂವು ಕಿವಿ ಹೂವು ಇಟ್ ಕಳ್ಸಿರಲ್ಲ ಅಂತ ನಮ್ಮ ಭಾಷೆ ಕಾಲು ಚುಂಬು ಚೆಂಬರತಿ ಪೂ ರಮೇಶ್ ಜಿ ಸೊ ಈ ಕತೆ ಬಗ್ಗೆ ಲಾಸ್ಟ್ ಟೈಮೆಲ್ಲ ಮಾತಾಡ್ತಾ ಹೇಳಿದ್ರಿ ದಾಸವಾಳ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದೀನಿ 10 ನಿಮಿಷದಲ್ಲಿ ಇವ್ರನ್ನ ಒಪ್ಪಿಸಿದ್ರಿ ಡೈರೆಕ್ಟ್ರು ಡೈರೆಕ್ಟ್ರಿಗೆ ಕತೆ ಒಪ್ಪಿಸೋದು ತುಂಬ ಕಷ್ಟ 10 ನಿಮಿಷದಲ್ಲಿ ಅವ್ರು ಒಪ್ಕೊಂಡಿದ್ದಾರೆ ಅಂತಂದರೆ ಆ ಕತೆ ಏನು ಒಂದು ಲೈನ್ ಬಿಡ್ಬೋದಾ ಬಿಗಿನ್ ಅಂದರೆ 10 ನಿಮಿಷದಲ್ಲಿ ಹೇಳಬೇಕು ಅಂತಂದರೆ ಒಂದಿಬ್ಬರು ವಾಯ್ಸ್ ಮೇಲೆ ಓಪನ್ ಮಾಡ್ತೀವಿ 4 ಜನ ಸಿಕ್ಕಿದ್ರೆ ಬಿಡೋಲ್ಲ 4 ಜನ ಸಿಕ್ಕಿದ್ರೆ ಹೊಡಿತೀವಿ 4 ಜನ ಸಿಕ್ಕಿದ್ರೆ ಕತ್ತರಿಸಾಗ್ತಿರ್ತೀವಿ ಇದನ್ನು ಈ ವಾಯ್ಸನ್ನು ಕೇಳಿ ಒಬ್ಬ ಪೊಲೀಸ್ ಆಫೀಸರ್ ತೊಗೊಂಡಾಗ ತುಂಬ ವರ್ಕ್ ಮಾಡ್ತಾನೆ ಅಂದರೆ ಇವ್ರು ಯಾರೋ 4 ಜನನ ಮರ್ಡರ್ ಮಾಡೋಕೆ ರೆಡಿ ಇದ್ದಾರೆ ಇವರು ಅಂತ ಅಲ್ಲೋಗಿ ಕೇಳ್ತಾನೆ ಯಾರಪ್ಪ ಅದು ಅಂತ ಗೊತ್ತಿಲ್ಲ ಸರ್ ಅಂತಾರೆ ಅವರು ಅವನು ಫಸ್ಟ್ ಕ್ಯೂರಿಯಾಸಿಟಿ ಶುರು ಆಗುತ್ತೆ ತಿರ್ಗಾ ಕೇಳ್ತಾನು ನೀವೇ ತಾನೇ 4 ಜನ ಸಿಕ್ಕಿದ್ರೆ ಹೊಡಿತೀನಿಂದ್ರಿ 4 ಜನ ಸಿಕ್ಕಿದ್ರೆ ಕೈಕಾಲು ಮುರಿತೀವಿ 4 ಜನ ಸಿಕ್ಕಿದ್ರೆ ಮರ್ಡರ್ ಮಾಡಿ ಹೌದು ಸರ್ ನಾವೇ ಹೇಳಿದ್ದು ಯಾರನ್ನ ಆ 4 ಜನನ ಸರ್ ಯಾರ 4 ಜನ ಗೊತ್ತಿಲ್ಲ ಸರ್ ಅಂತ ಅವನು ತಲೆಗೆಟ್ಟೋಗ್ಬಿಡ್ತೀನಿ ಮನುಷ್ಯರ ಮೆಂಟ್ಲ್ಗಳ ಏನು ನೀವು ಏನಕ್ಕೆ ಹಿಂಗೆ ಮಾಡ್ತೀರಾ ನಿಮ್ಮ ಮನಸ್ಸಲ್ಲಿರೋದು ಏನು ಹೇಳಿ ಆ ನೋಡಿ ಇವಾಗ ಪಾಯಿಂಟಿಗೆ ಬಂದ್ರಿ ನೋಡಿ ಅವ್ರು ಹೇಳ್ತಾರೆ ನೋಡಿ ಸರ್ ನಮ್ಮ ಅಪ್ಪ ನನ್ನ ಸ್ಕೂಲಿಗೆ ಸೇರಿಸ ಕರ್ಕೊಂಡೋದ ಅಂದರೆ ಅಲ್ಲಿ ತೋರಿಸ್ತೀವಿ ಸ್ಕೂಲಲ್ಲಿ ಮಾಸ್ಟರ್ ಪ್ರಿನ್ಸಿಪಾಲ್ ಹೇಳ್ತಾನೆ ಹೆಡ್ ಮಾಸ್ಟರು ನೋಡಪ್ಪ ಸೀಟ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ ಬಟ್ 4 ಜನ ಮೆಚ್ಚೋಂಗೆ ಓದಬೇಕು ನೀನು ಅಂತ ಸೊ ಆ ಹುಡುಗ ಹೇಳ್ತಾನೆ ಅಷ್ಟೇ ಅವನು ನಾನು ಓದೋದು ನನಗೋಸ್ಕರನ 4 ಜನ ಮೆಚ್ಚೋಕ್ಕೋಸ್ಕರನ ನಾನು ಓದೋದೇ ಇಲ್ಲ ಅಂತ ಯಾರ 4 ಜನ ಹ್ಞೂ ಅಂತಾರೆ ಸರ್ ಅಲ್ಲಿಂದ ಬಂದುಬಿಟ್ವಿ ಸರ್ ನಾವು ಊರಿಗೆ ಬಂದ್ವಿ ಕೆಲಸ ಕೇಳಿದ್ವಿ ಒಂದು ಅದು ಒಂದು ಗೋಡನ್ಗೆ ಎಲ್ಲೆಲ್ಲ ಹೋಗ್ತಾರೆ ಅವ್ನು ಹೇಳ್ತಾನೆ ಕೆಲಸ ಕೊಡೋದೊಂದು ದೊಡ್ಡ ವಿಷಯ ಅಲ್ಲ 100,000 ರೂಪಾಯಿ ಮಾಲಿದೆ ಗ್ಯಾರಂಟಿ ಒಂದು 4 ಜನ ಕರ್ಕೊಂಬರ್ಬೇಕು ಅಂತ ಈಗ ಅವ್ರು ಹೇಳ್ತಾರೆ ಯೋ ಕೆಲಸ ಕೊಡೋದು ನೀನು ಕೆಲಸ ಮಾಡೋದು ನಾವು 4 ಜನ ಯಾಕೆ ಕೆಲಸನೇ ಬೇಡ ಅಂತಂದು ಅಂತ ಸರಿ ಅಷ್ಟಾಯಿತು ಅವರೇ ಕೆಲಸ ಹುಡ್ಕೊಂತಾರೆ ಒಂದು ಮನೆಗೆ ಹೋಗ್ತಾರೆ ಇರೋಕ್ಕೆ ಮನೆ ಬೇಕಲ್ಲ ಅಂತ ಆ ಮನೇನ ಹೇಳ್ತಾನೆ ಅಷ್ಟೇ ಮನೆ ನಾನು ಇದು ಕಟ್ಸಿದ್ದೆಪ್ಪ ನಾನು ಇರಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ನೀವಿರ್ಬೋದು ಬಟ್ ಗುರ್ತಿರೋ 4 ಜನ ಬಂದು ಹೇಳಿದ್ರಿ ಅಂತ ಸೊ ಅಲ್ಲಿ ಡಿಸೈಡ್ ಮಾಡ್ತಾರೆ ಅವ್ರು ಏನು ಹೇಳಿದ್ರು ಅಂದರೆ ಸರ್ ನಾನು ಸ್ಕೂಲ್ಗೆ ಹೋದಾಗಿಂದ ಯಾರೋ 4 ಜನ ಫಾಲೋ ಮಾಡ್ತಾರೆ ನಮ್ಮನ್ನು ಓಕೆ ಅವರೂ ಕೆಲ್ಸಕ್ಕೆ ಹೋಗೋ ಜಾಗದಲ್ಲೂ ಇದ್ದಾರೆ ನಾವು ಇರೋ ಜಾಗದಲ್ಲೂ ಇದ್ದಾರೆ ಆ 4 ಜನ ಸಿಕ್ಕರೆ ಹೊಡೆದಾಕ್ಬಿಡ್ತೀವಿ ಸರ್ ಅಂತ ಅವ್ನು ಮನುಷ್ಯನೇ ನೀವು ಥೂ ಹೊಡೆದ್ರೆ ನಿಮ್ಮ ಇದೇ ಕತೆ ಸೊ ಇಲ್ಲಿಂದ ಕತೆ ಶುರು ಆಗುತ್ತೆ ಅಲ್ಲ ಇದು ಒಬ್ಬರದಲ್ಲ ಎಲ್ಲರ ಲೈಫಲ್ಲೂ ಇರುತ್ತೆ ಹೌದು ನಮ್ಮನೆಲ್ಲ ಮಮ್ಮನ ಬೇಜಾರು ಹೇಳ್ತಿದ್ದಾರೆ ಸೊ ಇಲ್ಲಿಂದ ಕತೆ ಶುರು ಆಗುತ್ತೆ ಈ 4 ಜನ ಯಾರು ಇದೇ ಕತೆ ಬದುಕಲು 4 ಜನ ಥರ ಬದುಕಬೇಕು ಎಸ್ 4 ಜನ ಮೆಚ್ಚೋ ಥರ ಬದುಕಬೇಕು ಯಾರ 4 ಜನ ಯಾರಿಗೂ ಗೊತ್ತಿಲ್ಲ ಇದನ್ನ ನಾನು ಹೇಳೋದು ತುಂಬ ಅದ್ಭುತ ಹಾವು ಅಂತಲ್ಲ ಪ್ರತಿಯೊಬ್ಬ ಲೈಫು ಪ್ರತಿಯೊಬ್ಬನ ಜೀವನ ಬೆಳಿಗ್ಗೆ ಆದರೆ ಪ್ರತಿಯೊಬ್ಬನ ಜೀವನ ನೀವೇನೇ ಹೋಗಿ ತಪ್ಪು ಮಾಡಿ ಏನೇ ಒಂದು ಇದು ಮಾಡಿದ್ರು ಪ್ರತಿಯೊಬ್ಬನ ಕಥೆನೇ ಹಂಗೆ ಇದೆ ಓಕೆ ಲವ್ ಬದುಕ್ರೆ 4 ಜನ ನೋಡೋಂಗೆ ಬದುಕರು ಬದುಕ ಹಾಳಾಗಬೇಡ್ರಿ ಅಂತೀವಲ್ಲ ರೆಗ್ಯುಲರ್ ಲೈಫ್ ಇದು ಸೊ ಆ ಥರ ಯಾವುದು ಇಷ್ಟ ಕತೆ ಹಿಂಗೆ ನಡೆಯೋದು ಸರ್ ಕತೆ ಇಲ್ಲಿ 4 ಜನ ಬರ್ತಾರೆ ಸೊ ಆ ಕತೆ ನಿಮ್ಮ ಪಾತ್ರ ನಮ್ಮ ಕತ್ರಿ ಹಾಕೋ ಪಾತ್ರ ಆ ಥರ ನಾಳೆ ನೋಡಿದ್ರೆ ನೀವು ಖುಷಿಯಾಗೋಯ್ತಾರ್ರಿ ಪಿಕ್ಚರು ಅಲ್ಲ ಹಂಗೆ ಒಂದು ಹೇಳ್ಬಿಡಿ ಯಾವ ರೀತಿ ಪಾತ್ರ ಮಾಡಿದ್ದೀರಾ ಅದು ನಾನು ರಂಗಣ್ಣರ್ಗು ಸರ್ ಜೊತೆ ಕಾಂಬಿನೇಷನ್ ಮಾಡಿರೋದು ಫಸ್ಟ್ ಟೈಮು ತುಂಬ ಡೈರೆಕ್ಷನ್ ಅವರು ಇದು ಅಲ್ಲ ಮಾಡಿದ್ರು ರಾಜಲ್ಲಿ ಒಂದೇ ಒಂದು ಶಾರ್ಟ್ ಮಾಡಿದ್ರು ಬಟ್ ಅದು ಫ್ರೆಂಡ್ಶಿಪ್ಗೋಸ್ಕರ ನನ್ನ ಇದಕ್ಕೋಸ್ಕರ ಬಂದು ಮಾಡಿದ್ರು ಸೊ ಈ ಸಿನಿಮಾದಲ್ಲಿ ನಾನು ಅವರು ಮಾಡಿರೋದು ಜೊತೆಲಿ ತುಂಬ ಹ್ಯೂಮರಸ್ ಕಾಮಿಡಿ ಆ್ಯಂಡ್ ಫೀಲಿಂಗ್ಸ್ ಹಾರ್ಟ್ ಟಚ್ ಆಗೋಂಥ ಫೀಲಿಂಗ್ಸ್ ಅಂದರೆ ರಮೇಶ್ ಅಣ್ಣನ ರೆಗ್ಯುಲರ್ ಪಿಕ್ಚರು ಅಲ್ಲ ಅದು ನಾನು ಒಬ್ಬ ಮೇಕರ್ ಆಗಿ ನನಗೆ ಅರ್ಥ ಆಗಿದ್ದ ಟೈಮಲ್ಲಿ ಸೊ ರಮೇಶ್ ಅಣ್ಣಂದು ರೆಗ್ಯುಲರ್ ಆ್ಯಕ್ಷನ್ನು ಮತ್ತು ಡೈಲಾಗ್ ಪಂಚು ಧಮಾರ್ 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 ಅಂತ ಹೋಗ್ತಾವಲ್ಲ ತುಂಬ ರಿಯಲಿಸ್ಟಿಕ್ ಮಾಡಿದ್ದಾರೆ ಇದ್ದ ತುಂಬ ರಿಯಲಿಸ್ಟಿಕ್ ಅವ್ರು ಸೆನ್ಸಾರ್ ಅವ್ರು ನೋಬಿಟ್ ಪಿಕ್ಚರ್ ಯಾವ ತಮಿಳ್ ಪಿಕ್ಚರ್ ಇದಂಗೆ ಇದೆಯಲ್ಲ ಏನು ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ಅಷ್ಟು ಮಟ್ಟಿಗೆ ಮೇಕಿಂಗ್ ಮಾಡಿದ್ದಾರೆ ಹೊಸದಾಗಿ ಒಂಥರ ನ್ಯಾಚುರಲ್ ಆಗಿ ಎಲ್ಲೋ ಅಕ್ಕಪಕ್ಕದಲ್ಲಿ ನಡೆಯೋದು ದಿನನಿತ್ಯ ಬೆಳಗ್ಗೆ ನೋಡ್ತೀವಿ ನಾನು ಕಣ್ಣಲ್ಲಿ ಆ ಥರದ್ದು ಸಿನಿಮಾ ತುಂಬ ಚೆನ್ನಾಗಿ ಮಾಡ್ಯಾರ ಅದು ನೋಡಿದಾಗಲೇ ಫೀಲ್ ಆಗೋದು ಬಾಯಲ್ಲಿ ಹೇಳೋದಕ್ಕಿಂತ ನೋಡಿದ್ರೆ ಮಜಾ ಇರ್ತದೆ ಮತ್ತು ಇನ್ನೊಂದು ನಿಮ್ಮ ಸಿನಿಮಾದಲ್ಲಿ ಎಸ್ಪೆಷಲಿ ಪ್ರೇಮೋರ್ ಸಿನಿಮಾ ಅವಾಗಿಂದ ನೋಡ್ಕೊಂಬಂದ್ರೆ ಬಿಗಿನಿಂಗಿಂದ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ನಂಬರು ಏನೋ ಐಟಮ್ ನಂಬರು ಅಂತಾರಲ್ಲ ಅದೆಲ್ಲ ಇರಲೇಬೇಕು ಅದು ಅವಾಗಿದೆ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರ ಅಭಿಮಾನಿಗಳು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದರಲ್ಲೂ ಒಂದಿದೆ ಸೊ ಆ ಸಾಂಗ್ ನೋಡ್ಕೊಂಬರೋಣ ಹಂಗೆ ಅಲ್ಲಿ ನೀವಿನ್ನೂ ಸ್ವಲ್ಪ ಜಾಸ್ತಿ ಖುಷಿಯಾಗಿ ಇಲ್ಲಪ್ಪ ಸಾಂಗ್ ಸ್ವಲ್ಪ ಹಾಕ್ಬಿಡಿಪ್ಪ ಅದೊಂದೇನೋ ಐಟಮ್ ಸ್ಪೆಷಲ್ ಏನೋ ಅಂತ ಹಾಕ್ಬಿಡಿಪ್ಪ ನೋಡ್ಬಿಡ್ಲಿ ಅಪ್ಪ ಐಟಮ್ ಅಂತೂ ಅಲ್ಲಪ್ಪ ಸ್ಪೆಷಲ್ ಸ್ಪೆಷಲ್ ಸಾಂಗು
ನೋಡಿ ನೀವು ಈ ಕಡೆ ತಿರುಗ್ತಾನಿಲ್ಲ ನೋಡಿ, ಇನ್ನು ಟಿವಿ ನೋಡ್ಕೊಂಡೋಗಿ ಕೂತ್ಕೊಂಡಿದ್ದಾರೆ. ಹೋಗ್ಲಿ ಬಿಡಿ ಸ್ವಾಮಿ, ನಿಂದೆ ಐಟಮ್ ಸಾಂಗ್ ಅದು. ಎಷ್ಟೊತ್ತು ನೋಡ್ತೀರಾ? ಅಲ್ಲೇ ಡ್ಯಾನ್ಸ್ ಮಾಡಿದಿರಾ? 3-4 ದಿನ ಶೂಟಿಂಗ್ ಅಲ್ಲ ಮತ್ತೆ ನಾನು ಐಟಮ್ ಐಟಮ್ ಆಗಲಿ ಅಲ್ಲ ಅದಾಗಲಿ ಆ ಸಾಂಗ್ ಬ್ರ್ಯಾಂಡ್ ಅದು ಪ್ರೇಮ್ ಸಿನಿಮಾ ಅಂತ ಅಂದ್ಕೊಳಿತಿರೋ ಒಂದು ಕಲರ್ಫುಲ್ಲು ಗ್ಲಾಮರಸ್ ಸಾಂಗ್ ಇರಬೇಕು. ಅಲ್ಲ ಗ್ಲಾಮರ್ ಅಂದರೆ ರಮೇಶನ ಪಿಕ್ಚರಲ್ಲಿ ಇದೆ, ಬಟ್ ಇಲ್ಲಿ ಓಪನಿಂಗ್ ನಾನು ಅವ್ರಿಗೆ ಜಗಳಾಡ್ಕೋಬೋದು. ಒಂದು ಸೀನ್ ಚೆನ್ನಾಗಿದೆ, ಅವ್ರು ಯಾವಾಗ್ಲೂ ನಾನು ಚಿಕ್ಕದ್ರಲ್ಲಿ ಅವ್ರು ಬಂದ್ಬಿಟ್ಟು ಬೈದ್ಬಿಟ್ಟಿರ್ತೀನಿ ರಂಗಣ್ಣ ರಘುವರಿಗೆ, ಬಾಯಿ ಬಂದಂಗೆ ಬೈದ್ಬಿಟ್ಟಿರ್ತೀನಿ. ಬಂದು ಗಳೋ ಅಂತ ಅಳ್ತಾ ಕೂತಿರ್ತಾರೆ ಎಣ್ಣೆ ಹೊಡ್ಕೊಂಡು. ಹೇಳ್ತೀನಿ ಏನಕ್ಕೆ ಮರೆ ಅಳ್ತಾ ಇದೀಯ ನೀನು ಅಂತ. ನೀನು ಎಲ್ಲರ ಮುಂದೆ ನನಗೆ ಹಂಗೆ ಹೊಡೆಸ್ಬಿಟ್ಟಲ್ಲ ನೀನು, ನೀನು ಎಲ್ಲ ಅಂದರೆ ಹೋಗಿ ಯಾರೋ ಹುಡುಗರು ಹೊಡೆದ್ಬಿಟ್ಟಿರ್ತಾರೆ, ಈ ಹೊಡೆದೇ ಹೊಡೆದಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟುಬಿಟ್ಟಿರ್ತಾನೆ ಅವನು. ಎಲ್ಲರ ಮುಂದೆ ಹೊಡೆಸ್ಬಿಟ್ಟಲ್ಲ ನಿನಗೊಂದು ಸ್ವಲ್ಪ ಕರ್ಣೆ ಇಲ್ಲ, ಏನು ನೀನು ಕರ್ಣೆ ಬೇಕು? ನನ್ನ ರೋಡಲ್ಲಿ ಕೂರಿಸ್ಬಿಟ್ಟು ಎಲ್ಲ ತುಂಬ ಬಿಕ್ಸಿ ಹಾಕೋರು, ಬಿಕ್ಸಿ ಆಯ್ತಾ ಕೂರಿಸ್ಬಿಟ್ಟು ಬಿಕ್ಸಿ ಹಾಕಿದ್ರೆ ನನ್ನ ಮಗ ನೀನು ಮೆಲ್ಲಗೆ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ನೀನು ಬಿರಿಯಾನಿ ತಿನ್ಕೊಂಡಾಗ ನಾನು 2 ಇಡ್ಲಿ ಕೊಡಿಸ್ಬಿಡ್ತಿದ್ದೆ. ಇದು ಸಂಬಂಧಗಳ ಅಂದರೆ ಸಂಬಂಧಗಳ ಬಗ್ಗೆ ಚೆನ್ನಾಗಿ ಹೇಳಕ್ಕೆ ಹೋಗ್ತಾನೆ. ಸಿಕ್ಕಾಬಿಟ್ಟೆ ಪೀಕಿಗೆ ಜಗಳ ಹಾಕಿ ಜಗಳ ಹಾಕಿ ಕೊನೆಗೆ ಹಿಂಗೆ ನನ್ನ ವಿಸ ಕುಡಿದ್ಬಿಡ್ತೀನಿ ಅಂತಾನೆ. ವಿಸ ಕುಡಿತ್ಯಾ? ಬಾರಲ್ಲಿ ತರಿಸ್ಬಿಟ್ಟು ತಾವರಲ್ಲಿ ತಾವರಪ್ಪ ವಿಸ ಮಾಡಿ ತರಿಸ್ಬಿಡ್ತಾನೆ ಅಲ್ಲೇ ತರಿಸ್ಬಿಟ್ಟು ಕುಡಿಯೋ ಅಂದಾಗ ಎದ್ದು ಓಡೋಗ್ತಾರೆ. ಅದು ಓಡೋಗೋ ಸಿಚುವೇಶನ್ ಸಾಂಗ್ ಅದು ಅಂದರೆ ಆ ಸಿಚುವೇಶನ್ ಸಾಂಗ್ ಚೆನ್ನಾಗಿದೆ. ಸಾಂಗ್ ಮಿಕ್ಸ್ ಮಾಡಿಕೊಂಡು ಹಾಕೊಂಡಿದ್ರೆ ನೀವು ನ್ಯಾಚುರಲ್ ಆಗಿ ಬಂದಿದ್ದೆ ಇಲ್ವಾ ಹೇಳಿ ಸರ್. ಮತ್ತು ಅದು ಇವರು ಡ್ಯಾನ್ಸ್ ಮಾಡಿರೋದು ಅನಿತಾ ಭಟ್ ಅಲ್ವಾ? ಸೈಕೋ ಚಿತ್ರದಲ್ಲಿ ಹೀರೋನ್ ಆಗಿದ್ದು ಅವ್ರು ಆ್ಯಕ್ಚುಲಿ. ಸೊ ಅವ್ರು ಅದಾದಮೇಲೆ ಇದೇ ಅನ್ಸುತ್ತಲ್ವ ಮೋಸ್ಟ್ಲಿ ಮಾಡ್ತಾರದು? ಪಾಪ ಈ ಸಿನಿಮಾನೇ ಮಾಡಿರಬೇಕು, ಚೆನ್ನಾಗಿ ಮಾಡಿದ್ರು, ವೆರಿ ಗುಡ್. ಹೌದು, ಯಾರು ಸಜೆಸ್ಟ್ ಮಾಡಿದ್ದು ಅವ್ರನ್ನ? ಮಹೇಶ್ ಅಣ್ಣ. ಓಕೆ, ಮಹೇಶ್ ಬಾಬು ನಿರ್ದೇಶಕ. ಅದೇ ರಮೇಶ್ ಅಣ್ಣಂಗೆ ಹೇಳಿದ್ರು, ರಮೇಶ್ ನನ್ಗೆ ಹೇಳಿದ್ರು, ನಾನು ರಮೇಶ್ ಅಣ್ಣಂಗೆ ಹೇಳಿದೆ ಅಣ್ಣ ಹಿಂಗಿದೆ. ಹ್ಞೂ ಹಾಕೋಣ ಸರ್ ಅದಕ್ಕೆ. ಈಗ ರಮೇಶ್ ಅಣ್ಣಗೆ ಅಂತಂದರೆ ಈಗ ಡೈರೆಕ್ಟರ್ಗಳು ಹೇಳಿದ್ದಾರೆ ಅವ್ರಿಗೂ ಒಂದು ಟೇಸ್ಟ್ ಇರ್ತದೆ. ರಮೇಶ್ ಅಣ್ಣ ನಿಮ್ಮ ಹಿಂದೆ ಈ ಅಡ್ಡ ಸಿನಿಮಾದ ಬಸಂತಿ ಸಾಂಗಿಗೆ ಅವರೇ ಸಜೆಷನ್ ಮಾಡಿದ್ರು. ಹೌದು 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 ಹೌದು. ಸೊ ಅದ್ರಲ್ಲಿ ಮೋಸ್ಟ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಹೀರೋಯಿನ್ಗಳು ಸೆಲೆಕ್ಟ್ ಮಾಡಿದ್ರಲ್ಲ ಅವರು, ಒಂಥರ ಗಾಡ್ ಫಾದರ್ ಆಫ್ ಹೀರೋಯಿನ್ಸ್ ಆಗೋಗ್ಬೋದು. ಓಕೆ, ಪ್ರೇಮ್ ದಾಸವಾಳ ಚಿತ್ರದ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡಿದೆ. ಪ್ರೇಮ್ ರೊಮ್ಯಾನ್ಸ್ ಮಾಡಿರೋ ಸಾಂಗ್ ಇನ್ನೊಂದಿದೆ ಕೂಡ, ಅದು ನೋಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಚೆನ್ನಾಗಿರ್ಬೇಕು ನಾವೆಲ್ಲ.